ಎಲ್ಲರೂ ಹೀಗೆ ಇದ್ದರೆ ಏನು ಆಗಲ್ಲ ಅರ್ಜೆಂಟ್ ಆಗಿ ಒಂದು ಮನೆ ಹುಡುಕಬೇಕು ಸಹನಾ ನಿನ್ನ ಹತ್ರ ಯಾರಾದರೂ ಬ್ರೋಕರ್ ನಂಬರ್ ಇದ್ದರೆ ಅವ್ರಿಗೆ ಟ್ರೈ ಮಾಡು ನಾನು ಟ್ರೈ ಮಾಡ್ತೀನಿ ನೋಡ್ದೆ ವಿಕಾಸ್ ನಾನು ಹೇಳಿರ್ಲಿಲ್ವಾ ಇದು ಹೀಗೆ ಆಗೋದು ಅಂತ ಅಜ್ಜಿ ನೀನು ಈಗ ಅಳ್ತಾ ಕೂತ್ಕೊಂಡ್ರೆ ಏನಾಗುತ್ತೆ ಅಕ್ಕ ಏನೇನೋ ಹೇಳ್ಕೊಂಡು ಹಾರಾಡ್ತಿದ್ಲು ಈಗ ನೀವು ಯಾರು ಪ್ರಶ್ನೆ ಮಾಡಲ್ವಾ ಅವಳನ್ನ ನನಗೆ ಗೊತ್ತಿತ್ತು ಇದು ಕೊನೆಗೆ ಹೀಗೆ ಆಗೋದು ಅಂತ ನಾನು ಏನೋ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂದ್ಲು ಏನ್ ಮಾಡಿದ್ಲು ಶಟ್ ಅಪ್ ಸ್ಮೃತಿ ಅತ್ತಿಗೆ ಬಗ್ಗೆ ಒಂದೇ ಒಂದು ಮಾತಾಡೋ ಯೋಗ್ಯತೆನೂ ನಿನಗಿಲ್ಲ ಅಲ್ಲಿ ಕೋರ್ಟಲ್ಲಿ ಜಡ್ಜ್ ಮುಂದೆ ಹೇಗೆ ಕೈ ಮುಗಿದು ಕೇಳ್ಕೊತಿದ್ರು ಅಂತ ನಾನು ನೋಡಿದ್ದೀನಿ ಇಷ್ಟೆಲ್ಲ ಮಾತಾಡೋ ನೀನು ಇನ್ನು ಇವನು ಕೋರ್ಟ್ಗೆ ಬರೋ ಕಷ್ಟನೇ ತಗೊಳ್ಳಿಲ್ಲ ಈಗ ದೊಡ್ಡದಾಗಿ ಮಾತಾಡಕ್ ಬಂದ್ಬಿಡ್ತೀಯ ಇದು ನಮ್ಮನೆ ವಿಷಯ ನಾನು ಮಾತಾಡ್ತೀನಿ ನೀನ್ ನನಗೆ ಕೇಳಕ್ ಬರಬೇಡ ಅಜ್ಜಿ ಇವತ್ತು ನಂಗೆ ಅಕ್ಕ ಉತ್ತರ ಕೊಡ್ಲೇಬೇಕು ಅಪ್ಪನ್ ಪ್ರಾಮಿಸ್ ಮಾಡಿದೀನಿ ಈ ಮನೆನ ಬಿಟ್ಕೊಡಲ್ಲ ಅಂತೆಲ್ಲ ಉದ್ದುದ ಭಾಷಣ ಮಾಡ್ತಿದ್ಲಲ್ಲ ಈಗ ಯಾಕೆ ಈ ಮನೆನ ಆಕಾಶ ಪಾಲಾಗೋಕ್ ಬಿಟ್ಲು ನನಗೆ ಇವತ್ತು ಉತ್ತರ ಕೊಡಬೇಕು ಹೇಳಕ್ಕ ಎಲ್ರಿಗೂ ಮೋಸ ಮಾಡಿದ್ಯಲ್ಲ ಈಗ ಉತ್ತರ ಕೊಡು ಅದ್ಗೆ ನೀವ್ ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ ಬ್ರೋ ನಿಮ್ ಸುಮ್ನೆ ಇರು ಲೆಟ್ ಹರ್ ಸ್ಪೀಕ್ ನಾನೇ ಸುಮ್ನೆ ಇರಬೇಕು ಇಷ್ಟ ದಿನಕ್ಕೆ ನೀನ್ ಏನಾದ್ರೂ ಅದಕ್ಕೆ ಒಂದಿನಕ್ಕಾದ್ರೂ ಸಪೋರ್ಟ್ ಮಾಡಿದ್ಯಾ ಇನ್ನು ನೀನು ಸುಮ್ನೆ ಮಾತಾಡ್ತೀಯ ಈಗಲೂ ಅವ್ರ ಮನೆ ಹುಡ್ಕೋಸ್ಕರ ಎಷ್ಟು ಒದ್ದಾಡ್ತಿದಾರೆ ಗೊತ್ತಾ ಅವ್ರ ಮೇಲೆ ಗೂಬೆ ಕೂರ್ಸೋದೊಂದ್ ಬಿಟ್ರೆ ನೀನ್ ಯಾವಾಗ್ಲಾದ್ರೂ ಏನಾದ್ರೂ ಮಾಡಿದ್ಯಾ ಅವಕಾಶ ಸಿಕ್ಕಿದ್ರೆ ಸಾಕು ಎಲ್ರು ಬುದ್ಧಿ ಹೇಳೋರೆ ಛೇ ಡಿಸ್ಗಸ್ಟಿಂಗ್ ಅಲ್ಲಿ ಸ್ಪೆಷಲ್ ಏನೂ ಇಲ್ಲ ಪ್ರಕಾಶ್ ಶಿ ಇಸ್ ಆಲ್ಸೋ ನಾರ್ಮಲ್ ಗರ್ಲ್ ಅಂದ್ರೆ ನಾರ್ಮಲ್ ಗರ್ಲ್ಸ್ ಎಲ್ಲ ಈ ತರನೇ ಇರ್ತಾರೆ ಅಂತನಾ ನಿನ್ ಮಾತಿನ ಅರ್ಥ ಯಾವನೋ ಒಬ್ಬ ರಿಚ್ ಅಂಡ್ ಫೇಮಸ್ ವ್ಯಕ್ತಿ ಕಾರ್ಡ್ ಕೊಟ್ಬಿಟ್ಟು ನನ್ನ ಹೋಟೆಲ್ ರೂಮ್ಗೆ ಬಾ ಅಂದ್ರೆ ಅವ್ರು ಹಾಗೆ ಬರ್ತಾರೆ ಅಂತ ಹೇಳ್ತಿದ್ಯಾ ನೋನೋ ಬರಲ್ಲ ಬಟ್ ಇಫ್ ದ ಸಿಚುಯೇಷನ್ ಇಸ್ ವೆರಿ ಹಾರ್ಡ್ ದೇ ಮೈಟ್ ಥಿಂಕ್ ಲೈಕ್ ದಟ್ ನಿನ್ ಒಪಿನಿಯನ್ ಪ್ರಕಾರ ಪುಣ್ಯಾಗ್ ಮಾಡಲ್ಲ ಬಟ್ ಅದು ರಾಂಗ್ ಅಂತ ನಾನ್ ಪ್ರೂವ್ ಮಾಡ್ತೀನಿ ಜಸ್ಟ್ ಸ್ಟಾಪ್ ಇಟ್ ಎಲ್ಲದಕ್ಕೂ ಒಂದ್ ಲಿಮಿಟ್ ಇದೆ ಒಂದ್ಸರಿ ಲೈನ್ ಕ್ರಾಸ್ ಮಾಡಿದ್ರೆ ಮತ್ತೆ ವಾಪಸ್ ಬರೋದಕ್ಕಾಗಲ್ಲ ಆಕಾಶ್ ನಿನಗೆ ಗೊತ್ತಿಲ್ಲದೆ ನಿನ್ ಮನಸ್ಸಲ್ಲಿ ಡಾರ್ಕ್ನೆಸ್ ತುಂಬ್ಕೋತಾ ಇದೆ ನಿನ್ ಥಾಟ್ಸ್ ಎಲ್ಲ ಕೆಟ್ಟದಾರಿ ಹಿಡಿತಾ ಇದೆ ಪುಣ್ಯ ನಿನ್ಗೇನು ಮಾಡಿಲ್ಲ ಕಣೋ ಆಕಾಶ್ ಯಾಕೆ ಅವ್ರಿಗೆ ಇಷ್ಟು ಹಿಂಸೆ ಕೊಡ್ತಿದ್ಯಾ ವಾಟ್ ಅವಳು ನನಗೇನು ಮಾಡಲಿಲ್ವಾ ಅವಳಿಂದಾಗಿ ಮನೆ ವಿಷಯಕ್ಕೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡಬೇಕಾಯ್ತು ಇಲ್ದಿದ್ರೆ ಆ ಮನೆ ನನ್ನ ಕೈಗೆ ಸೇರ್ತಾ ಇತ್ತು ನಾನು ಡ್ಯಾಡ್ನ ಇಂಡಿಯಾ ಕರ್ಸ್ಕೊಂತಿದ್ದೆ ನಾನು ಅವರು ಆ ಮನೇಲಿ ಇಡ್ತಿದ್ವಿ ಅದ್ಯಾವುದು ಆಗದೆ ಇರೋಗೆ ಇಷ್ಟು ದಿನ ಆಟ ಆಡಿಸ್ಲಿಲ್ವಾ ಅವಳು ನಾನು ಹೇಳದ್ ಹೇಳಾಯ್ತು ಮುಂದೆ ಬಾವಿ ಇದೆ ನೋಡ್ಕೊಂಡು ಹೋಗು ಅಂತ ಹೇಳಿದ್ರು ಇಲ್ಲ ನಾನು ಅದ್ರೊಳಗೆ ಹೋಗಿ ಬೀಳ್ತೀನಿ ಅನ್ನೋರ್ಗೆ ಏನು ಹೇಳೋದಕ್ಕಾಗೋದಿಲ್ಲ ಕಲ್ಲು ಅಂತ ಗೊತ್ತಿದ್ರು ತಲೆ ಚಚ್ಕೊಳ್ತೀನಿ ಅನ್ನೋನ್ಗೆ ಸ್ಟುಪಿಡ್ ಅಂತಾರೆ ರಿಲ್ಯಾಕ್ಸ್ ಬ್ರದರ್ ಐ ಆಮ್ ಫೈನ್ ಮಿಸ್ ಆಟಿಟ್ಯೂಡ್ಗೆ ಲೈಫ್ ಲೆಸನ್ ಹೇಳ್ಕೊಡ್ತಾ ಇದೀನಿ ಅಷ್ಟೇ ರೀ ಕರೆಕ್ಟಾಗಿ ಹೇಳಿ ಇನ್ ಮುಂದೆ ಈ ಮನೆ ನಮ್ದಲ್ವಾ ಈ ಮನೇಲಿ ಇರಕ್ಕಾಗತ್ತಾ ಇಲ್ವಾ ಹೇಳ್ರಿ
ಹೋಯ್ತು, ಎಲ್ಲ ಹಾಳಾಗಿ ಹೋಯ್ತು. ನಾನು ನಮ್ಮಪ್ಪ ಅಮ್ಮನ ಮಾತು ಕೇಳಿ ಸುಮ್ಮನೆ ಇರಬೇಕಿತ್ತು. ನಿಮ್ಮನ್ನ ಮದುವೆ ಮಾಡಿಕೊಂಡು ನನ್ನ ಜೀವನನೇ ಹಾಳಾಗೋಯ್ತು. ಆಸ್ತಿ ಅಂತಸ್ತು ಇರಲಿ, ಇರೋದಕ್ಕೊಂದು ಮನೇನೂ ಇಲ್ಲದೆ ಇರೋ ಹಾಗಾಯ್ತು. ಸುಮ್ಮನಮ್ಮ ಸುಪ್ರಿಯಾ, ಮೊದಲೇ ಅವನು ನೊಂದ್ಕೊಂಡಿದ್ದಾನೆ. ಆಪರೇಷನ್ ನೋವು ಬೇರೆ, ಜೊತೆಗೆ ಈ ಕಷ್ಟ. ಯಾಕಮ್ಮ ಹೀಗೆಲ್ಲ ಮಾತಾಡಿ ಇನ್ನೂ ಅವನಿಗೆ ನೋವು ಕೊಡ್ತೀಯ? ನಿಮ್ಮ ನೋವು ನೋಡ್ತಾ ಇದ್ರೆ ನನ್ನ ಕಷ್ಟ ಕೇಳೋರು ಯಾರಜ್ಜೆ? ನೋಡಿ, ನಿಮ್ಮ ತಂಗಿಯರ ಜೊತೆ ನೀವಿಲ್ಲೇ ಬಿದ್ದೀರಿ. ನಾನು ಆಶೀಶ್ ನನ್ನ ತವ್ರ ಮನೆಗೆ ಹೋಗ್ತೀನಿ, ನಾನು ಅಲ್ಲೇ ಇರ್ತೀನಿ. ಸುಪ್ರಿಯಾ ನಿಂತ್ಕೋಮ್ಮ. ಬೇಡಮ್ಮ, ಈ ಹೊತ್ತಲ್ಲಿ ವಿಶ್ವಂಗೆ ನಿನ್ ಸಹಾಯ ಬೇಕು. ನೀನ್ ಅವನ ಜೊತೆಲಿದ್ರೆ ಅವನು ಸಮಾಧಾನವಾಗಿರ್ತಾನೆ. ದುಡುಕಿ ಯಾವ ನಿರ್ಧಾರನೂ ತಗೋಬೇಡಮ್ಮ. ಪುಣ್ಯ, 2 BHK ಆದ್ರೂ ಪರವಾಗಿಲ್ಲ ಸರ್. ನೋಡಿ, ಅಕ್ಕ ಏನಾಯ್ತು? ಎಲ್ಲಾದ್ರೂ ಖಾಲಿ ಇದೆಯಾ? ಇಲ್ಲ ಸರ್, ಎಲ್ಲೂ ಮನೆ ಖಾಲಿ ಇಲ್ವಂತೆ. ಅರ್ಜೆಂಟಾಗಿ 2 ದಿನದಲ್ಲಿ ಮನೆ ಬೇಕು ಅಂದ್ರೆ. ಇಲ್ಲ ಮೇಡಮ್, ಎಲ್ಲೂ ಖಾಲಿ ಇಲ್ಲ. ಕನಿಷ್ಠ ಪಕ್ಷ 15 ದಿನ ಟೈಮ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿವರೆಗೂ ನಾವೆಲ್ಲ ಎಲ್ಲಿ ಹೋಗೋದು, ಏನ್ ಮಾಡೋದು? ಅದ್ಗೆ ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ದೀರಾ ನೀವು? ಬೇರೆ ಮನೆ ಸಿಗೋವರೆಗೂ ನೀವು ನಮ್ಮನೆಯಲ್ಲೇ ಇರಿ. ಹಲೋ ಬ್ರೋ, ಥಿಂಕ್ ಬಿಫೋರ್ ಸ್ಪೀಕಿಂಗ್. ಅಪ್ಪ ಅಮ್ಮನೂ ಕೇಳಿದೆ 2 BHK ಫ್ಲಾಟ್ಗೆ ಇಷ್ಟು ಜನನು ಕರ್ಕೊಂಡು ಹೋಗ್ತೀಯಾ? ಎಲ್ಲಿರ್ತಾರೆಲ್ಲ? ಅಣ್ಣ ಏನ್ ಮಾತಾಡ್ತಿದ್ಯಾ ನೀನು? ಅಪ್ಪ ಅಮ್ಮ ಏನ್ ಬೇಡ ಅಂತಾರ ಇವ್ರನ್ನ? ವಿವೇಕ್, ಒಂದ್ ನಿಮಿಷ. ವಿಕಾಸ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾವೆಲ್ರು ಅಲ್ಲಿ ಬಂದಿರೋದು ಸರಿಯಲ್ಲ. ಹೌದಪ್ಪ, ನಾಳೆ ನಮ್ ಪುಣ್ಯನ ಆ ಮನೆಗೆ ಸೊಸಿಯ ಕಳ್ಸೋದು ನಾವು. ಅದರಲ್ಲಿ ನಾವೀಗ್ಲೇ ಅಲ್ಲಿ ಬಂದಿರೋದು ಸರಿ ಹೋಗಲ್ಲಪ್ಪ. ಯಾರು ಚಿಂತೆ ಮಾಡ್ಬೇಕಾಗಿಲ್ಲ. ಇಷ್ಟು ದಿನ ಮನೆ ಡಿಸಿಷನ್ಸ್ ಎಲ್ಲ ಅಕ್ಕನೇ ತಗೊಂಡಿದ್ದಾಳೆ. ಈಗ ಏನ್ ಮಾಡ್ಬೇಕು ಅಂತಾನು ಅಕ್ಕನೇ ಹೇಳ್ತಾಳೆ. ಹೇಳಕ್ಕ, ಎಲ್ಲಿಗೆ ಹೋಗೋಣ? Mr. Akash Suryavamshi Hotel, room number 144.
ಸಿಂಪಲ್ ಪುಣ್ಯ, ಇವತ್ ರಾತ್ರಿ ನೀನ್ ಅಲ್ಲಿಗೆ ಬರ್ಬೇಕು. ಅಡುಗೆ ಮಾಡಿದ್ದಲ್ಲ, ನಾನು ಒಬ್ಳೆ ಊಟ ಮಾಡಬೇಕಾ ಇಲ್ಲ ಯಾರಾದರೂ ನಮ್ಮ ಕಂಪ್ನಿ ಕೊಡೋದಕ್ಕೆ ಬರ್ತೀರೋ? ಅಜ್ಜಿ, ಮಾಡಿರೋ ಅಡುಗೆನ ಹಾಗೆ ಇಡಬಾರ್ದು ಅಂತ ನೀವೇ ಅಲ್ವಾ ನಮ್ಗೆ ಹೇಳ್ಕೊಟ್ಟಿದ್ದು? ಈಗ ಯಾರು ಊಟಕ್ಕೆ ಬರದೇ ಇದ್ರೆ ಹೇಗೆ ಹೇಳಿ? ಪಾಪ ಆಶೀಶ್ ಕೂಡ ಊಟ ಮಾಡಿಲ್ಲ, ಚಿಕ್ಕ ಮಗು ಅದು. ನಾಳೆ ಏನಾಗುತ್ತೋ ಆ ರಾಯರೇ ನೋಡ್ಕೊಂತಾರೆ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಲ್ವಾ? ಪ್ಲೀಸ್ ಎಲ್ಲರೂ ಊಟಕ್ಕೆ ಬನ್ನಿ. ಸಹನಾ, ನೀನು ಊಟಕ್ಕೆ ಬಾ, ಆಮೇಲೆ ಎಲ್ಲರೂ ಬರ್ತಾರೆ. ಸರಿ ಅಕ್ಕ. ಬಾಜಿ ಬೇಡಮ್ಮ. ಮನಸ್ಸು ಭಾರ ಆದಾಗ ಗಂಟ್ಲಲ್ಲಿ ಅನ್ನ ಇಳಿಯಲ್ಲ. ನಾನೇನ್ ಮಾಡು ಅಂತೀಯ? ಈ ವಯಸ್ಸಲ್ಲಿ ನೀವೆಲ್ಲ ಖುಷಿಯಾಗಿರೋದನ್ನ ನೋಡ್ಬೇಕು ಅನ್ನೋ ಆಸೆ. ಪುಣ್ಯಾಗಂತೂ ಚಿಕ್ಕ ವಯಸ್ಸಿಂದ ಒದ್ದಾಡಿದ್ದೇ ಆಯ್ತು. ದೇವರು ಇನ್ನೂ ಅದೇನೇನು ಪರೀಕ್ಷೆ ಇಟ್ಟಿದ್ದಾನೋ ಏನೋ ಮಗುಗೆ. ಅಜ್ಜಿ ಅಳಬೇಡಿ. ಉಳಿ ಎಟ್ಟು ಜಾಸ್ತಿ ಬಿದ್ದ ಕಲ್ಲೇ ದೇವ್ರ ಮೂರ್ತಿ ಆಗೋದು ಅಂತ ನೀವೇ ಅಲ್ವಾ ನಮ್ಗೆ ಹೇಳ್ಕೊಟ್ಟಿದ್ದು? ಕಷ್ಟಕ್ಕೆ ಹೆದರಬಾರ್ದು ಅಂತ ನಮ್ಮೆಲ್ಲರಿಗೂ ನೀವೇ ಅಲ್ವಾ ಹೇಳಿದ್ದು? ಈಗ ಹೀಗೆ ಅಳ್ತಾ ಕುತ್ಕೊಂಡ್ರೆ ಏನು ಸರಿ ಹೋಗಲ್ಲ. ಅದ್ರ ಬದಲು ಎಲ್ಲರೂ ಒಗ್ಗಟ್ಟಾಗಿ ಯಾವುದೇ ಕಷ್ಟ ಬಂದರೂ ಹೋರಾಡೋಣ. ಅಜ್ಜಿ, ಈಗ ನೀವು ಊಟ ಮಾಡಿಲ್ಲ ಅಂದರೆ ನಾವು ಯಾರೂ ಊಟ ಮಾಡಲ್ಲ. ಈಗೇನು ನಾವೆಲ್ಲ ಹೊಟ್ಟೆ ಹಸ್ಕೊಂಡೆ ಮಲಗಬೇಕಾ? ಸರಿ ಬರ್ತೀನಿ. ಸರಿ ಅಜ್ಜಿ. ಪೂರ್ತಿಯಲ್ಲಿ ಹೊರಗಡೆ ಇದ್ದಾಳ? ನಾನು ಅವಳು ಕರ್ಕೊಂಬರ್ತೀನಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಹ್ಞೂ. ಇದ್ದಕ್ಕಿದ್ದಾಗೆ ಮನೆ ಖಾಲಿ ಮಾಡೋಕೆ ಹೇಳಿದ್ರೆ ನಾವೆಲ್ಲಿಗೆ ಹೋಗೋದು ವಿಕಾಸ್? ಅಕ್ಕಂಗೇನು ತೊಂದರೆ ಇಲ್ಲ, ಅಕ್ಕ ಹೇಗೋ ಒಂದು ದಾರಿ ನೋಡ್ಕೋತಾಳೆ. ಅವಳನ್ನ ನೋಡ್ಕೊಳ್ಳೋದಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಆದ್ರೆ ನಮ್ಮನ್ನ ಯಾರು ನೋಡ್ಕೋತಾರೆ? ಅಜ್ಜಿ, ಸಹನ, ಆಶೀಶ್, ಅತ್ತಿಗೆ, ಪಾಪ ಇವರೆಲ್ಲ ಈಗ ಏನ್ ಮಾಡ್ತಾರೆ? ಕಮ್ ಆನ್ ಸ್ಫೂರ್ತಿ, ಇವರ ಬ್ರೇವ್ ಗರ್ಲ್. ಅಳದ್ ನಿಲ್ಸು, ನಾನು ಇದೀನಲ್ಲ, ಏನಾದ್ರೂ ಮಾಡೋಣ. ಅದೇ ನಂಗಿರೋ ಸಮಾಧಾನ ಇವಾಗ. ಈಗ್ಲಾದ್ರೂ ಒಪ್ಕೋತೀಯ? ಅಕ್ಕ ಆಕಾಶ್ ಜೊತೆ ಡೀಲ್ ಮಾಡ್ಕೊಂಡಿದ್ದಾಳೆ ವಿಕಾಸ್. ಎಲ್ಲಿ
ಹೀಗೆಲ್ಲ ಆಗ್ತಿರ್ಲಿಲ್ಲ. ಎಸ್ ಪೂರ್ತಿ, ಪುಣ್ಯ ಹೀಗೆಲ್ಲ ಮಾಡ್ತಾಳೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಇಟ್ಸ್ ರಿಯಲಿ ಶಾಕಿಂಗ್. ಈಗಲಾದ್ರೂ ನಿನಗ್ ನಂಬಿಕೆ ಬಂತಲ್ಲ, ರಿಸಲ್ಟ್ ನಿಮ್ ಮುಂದೆನೆ ಇದೆ. ಟ್ರೂ, ಪುಣ್ಯ ಹೀಗ್ ಮಾಡ್ತಾಳೆ ಅಂದ್ರೆ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅಂತಾನೆ ಗೊತ್ತಾಗಲ್ಲ. ಪರವಾಗಿಲ್ಲ, ಎಲ್ಲಾ ಕೈ ಬಿಟ್ರು ನಾನೊಬ್ಳೆ ಹೋರಾಡ್ತೀನಿ. ನನ್ನ ಮನೆಯವ್ರನ್ನ ಬೀದಿಗೆ ಬರೋದಕ್ಕೆ ನಾನು ಬಿಡಲ್ಲ. ಯಾರಿಗೆ ಫೋನ್ ಟ್ರೈ ಮಾಡ್ತಿದ್ದೀರ ಆಗಿಂದ? ಏನಾಯ್ತು ಅದಕ್ಕೆ? ಅಪ್ಪಂಗೆ ಫೋನ್ ಮಾಡ್ತಿದ್ದೀನಿ ಸಹನ, ಎಷ್ಟು ಸಲ ಫೋನ್ ಮಾಡಿದ್ರು ಫೋನ್ ಹೋಗ್ತಿಲ್ಲ. ನಾನು ಅಲ್ಲಿ ಬರ್ತಿದ್ದೀನಿ ಅಂತ ಅವ್ರಿಗೆ ಹೇಳಬೇಕು, ಅವ್ರು ಏನು ಹೇಳ್ತಾರೋ ಏನೋ, ಆದರೆ ಫೋನ್ ಹೋಗ್ತಿಲ್ಲ. ನನಗೇನು ಮಾಡಲಿ? ಏನು ಮಾಡಬೇಡಿ ಅದಕ್ಕೆ, ನನ್ನ ಮಾತು ಕೇಳಿ. ನಮ್ಮ ಕಷ್ಟ ಹೇಳಿ ಅವ್ರ ಮನಸ್ಸಿಗೆ ಯಾಕೆ ನೋವು ಕೊಡಬೇಕು? ಹೌದು ಸುಪ್ರಿಯಾ, ಅವರೇನೋ ಸಹಾಯ ಮಾಡ್ತೀನಿ ಅಂತಾರೆ, ಆದರೆ ನೋಡಿದವ್ರು ಏನನ್ನಲ್ಲ. ದಯವಿಟ್ಟು ಇಲ್ಲ ಇರಮ್ಮ, ನಮಗೇನಾಗಿದೆಯೋ ಅದೇ ಆಗುತ್ತೆ. ಇರೋಪ್ಪ ಮನೆ ಸಿಗಲ್ವಾ? ಹೇಗಿದ್ರು ಪುಣ್ಯ ವಿವೇಕ್ ಮನೆ ಹುಡುಕ್ತಾ ಇದ್ದಾರೆ. ಏನಾದ್ರೂ ಒಂದು ವ್ಯವಸ್ಥೆ ಹಾಗೆ ಆಗತ್ತಮ್ಮ, ದೇವರು ನಮ್ಮನ್ನ ಕೈ ಬಿಡಲ್ಲ. ಆಗ ನೀವೇ ಹೆದರಿದ್ರಿ ಅಲ್ವಾ ಅಜ್ಜಿ, ಈಗ ನನಗೆ ಧೈರ್ಯ ಹೇಳ್ತಿದ್ದೀರಾ? ಪುಣ್ಯ ಹೇಳಿದ್ದೆ ಸರಿ, ನಾವೆಲ್ಲ ಮನುಷ್ಯ ಅಲ್ವಾ ಅಮ್ಮ, ನಮ್ಮೆಲ್ರಿಗೂ ದುಃಖ ಹಾಗೆ ಆಗತ್ತೆ. ಆದರೆ ಆ ದುಃಖ ನಮ್ಮ ಧೈರ್ಯನ ಕುಗ್ಗಿಸ್ಬಾರ್ದು. ಶಕ್ತಿ ನಮ್ಮಲ್ಲೇ ಇದೆ, ನಾವೆಲ್ಲರೂ ಪುಣ್ಯನ ಜೊತೆಯಾಗಿರೋಣ, ಅವಳ ಧೈರ್ಯ ತುಂಬೋಣ, ಶಕ್ತಿ ಕೊಡೋಣ. ಪಾಪ ಅವಳೊಬ್ಳೆ ಒಬ್ಬಂಟಿ, ನಾವೇ ಅವಳಿಗೆ ಧೈರ್ಯ ತುಂಬೋ ಶಕ್ತಿ. ಈಗ ನಿಜ ಅಜ್ಜಿ, ನಾನೇನಾದರೂ ಮಾಡೇ ಮಾಡ್ತೀನಿ, ನೀವೆಲ್ಲ ಬೀದಿಗೆ ಬರೋದಕ್ಕೆ ನಾನು ಬಿಡಲ್ಲ. ಅಪ್ಪನ ಆಶೀರ್ವಾದ, ನಿನ್ನ ಆಶೀರ್ವಾದ ಇರೋ ತನಕ ನನಗೇನು ಆಗಲ್ಲ. ನಮ್ಗೆ ಯಾವುದಾದ್ರೂ ದಾರಿ ಸಿಕ್ಕೇ ಸಿಗುತ್ತೆ. Mr. Akash Suryavanshi Hotel, room number 144. ಇವತ್ ರಾತ್ರಿ ನೀನಲ್ಲಿ ಬರಬೇಕು. ಈ ಮನೆ ಉಳಿಸ್ಕೊಳ್ಳೋದಕ್ಕೆ ಕೊನೆ ಪ್ರಯತ್ನ ಪಡ್ತಾ ಇದ್ದೀನಿ, ಈಗ ಹೋಗಿ ಬೇಗ ಬಂದ್ಬಿಡ್ತೀನಿ. ನೀವು ಹೇಳಿದಾಗೆ ಬಂದಿದ್ದೀನಿ ಎಸ್ ಪಿ.